ಎರಡನೇ ತರಗತಿ ವಿದ್ಯಾರ್ಥಿ ಶಾಲಾ ಸಮವಸ್ತ್ರದಲ್ಲಿ ಮಲ ವಿಸರ್ಜನೆ ಮಾಡಿಕೊಂಡ ಎಂಬ ನಿಟ್ಟಿನಲ್ಲಿ ಆ ಒಂದು ವಿದ್ಯಾರ್ಥಿಗೆ ಶಿಕ್ಷಕ ಬಿಸಿ ನೀರು ಎರಚಿದ್ದ ಎಂಬ ಪ್ರಕರಣಕ್ಕೆ ಮತ್ತೊಂದು ತಿರುವನ್ನು ಪಡೆದುಕೊಂಡಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಶ್ರೀ ಗನಮಡೇಶ್ವರ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಗುರುಗಳಾದಂಥ ಗುರುಗಳು ನನ್ನ ಜೊತೆಗಿದ್ದಾರೆ ಅವರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೇನೆ ಗುರುಗಳು ಇದು ಯಾವಾಗ ಈ ಪ್ರಕರಣ ನಡೀತು ಇದರ ಪ್ರ ಈ ಪ್ರಕರಣದ ಫಸ್ಟ್ ರಿಯಾಕ್ಷನ್ ಏನಿದೆ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೆರಡು ಶುಕ್ರವಾರ ಅವತ್ತಿನ ದಿನ ಮೂರುವರೆ ಗಂಟೆಗೆ ಜರುಗಿದ ಪ್ರಸಂಗ ಇದು ಸಹಜ ಸಹಜ ಆದ ಪ್ರಸಂಗ ಕ್ಲಾಸ್ ನಡೆಯುವಾಗ ಎರಡನೇತ ಕ್ಲಾಸಿನ ಹುಡುಗ ವಿದ್ಯಾರ್ಥಿ ಅಖಿಲ ಆತ ಸ್ವಲ್ಪ ಮ್ಯಾಗ ಸಂಡಾಸ ಮಾಡಿಕೊಂಡಿದ್ದಕ್ಕಾಗಿ ಆತ ಅಲ್ಲಿ ವಾಶ್ರೂಮಿಗೆ ಹೋಗಿ ತಣ್ಣೀರ ಮತ್ತು ಬಿಸಿ ನೀರು ಎರಡು ನಳ ಇದ್ದಿದ್ದಕ್ಕೆ ಆ ಹುಡುಗನಿಗೆ ಗು ಗುರುತು ಆ ಆಗದ ಕಾರಣಕ್ಕೆ ಸೋಲಾರ್ ನೀರ ನಳ ಹಿಡಿದು ಚಾಲೋ ಮಾಡಿ ತನ್ನ ಹಂಡ್ರೆವರೆಗೆ ಕಳೆದುಕೊಂಡು ವಾಶ್ ಮಾಡ್ಕೊಳ್ಳಕ್ಕೆ ಹೋಗೋದೊಳಗೆ ಸೋಲನ್ ನೀರು ಬಂದು ಸುಟ್ಟಿದೆ ಇದು ಸಹಜವಾದ ಘಟನೆ ಇದು ಆದರೆ ಇದನ್ನು ಒಬ್ಬ ಶಿಕ್ಷಕರು ಮಾಡಿದ್ದಾರೆ ಎಂಬ ಸ್ಥಳೀಯರು ಕೂಡ ಆರೋಪ ಮಾಡ್ತಾ ಇದ್ದಾರೆ ನೀವೇನು ಹೇಳ್ತೀರಿ ಇದ್ರ ಬಗ್ಗೆ ಉದ್ದೇಶಪೂರ್ವಕವಾಗಿ ಹುಡುಗನ ಮೇಲೆ ಶಿಕ್ಷಕ ಮಾಡಿದಂತಹ ಆಪಾದನೆ ಅದು ಸತ್ಯಕ್ಕೂ ಸುಳ್ಳು ಇದು ತಮ್ಮ ಒಂದು ಅಸಮಾಧಾನಕ್ಕೆ ಇದನ್ನ ಆ ಶಿಕ್ಷಕನನ್ನ ಎತ್ತರ ಮಾಡಿ ಅಪರಾಧಿಯನ್ನಾಗಿ ಮಾಡ್ಲಕ್ಕ ಹೊರತಾಗಿ ಇದರಾಗ ಏನೂ ಇಲ್ಲ ಹುರುಳಿಲ್ಲ ಈಗ ಇನ್ನು ಒಂದು ಶಿಕ್ಷಕ ಉಲ್ಗಪ್ಪ ಏನಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಏನು ಆಗಿನ ಶಾಸಕರಾಗಿರುವಂಥ ಮಾನಪ್ಪ ಒಜ್ಜಲ್ ಅವರ ಕೊಲೆ ಯತ್ನ ಪ್ರಕರಣದಲ್ಲಿ ಇವರು ಕೂಡ ಭಾಗಿಯಾಗಿದ್ರು ಇವರ ಮೇಲೆ ಲಿಂಗಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇಂಥ ಶಿಕ್ಷಕರಿಗೆ ಈ ನಿಮ್ಮ ಜಾಗದಲ್ಲಿ ಒಂದು ಸ್ಥಾನವನ್ನು ಕೊಟ್ಟಿದ್ದೀರಿ ಎಂಬ ಆರೋಪ ಕೂಡ ಇದೆ ಇದೇ ಪ್ರಕರಣವನ್ನು ಅವರೇ ಮಾಡಿದ್ದಾರೆ ಎಂಬುದು ಕೂಡ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ ಇದನ್ನ ಯಾವ ರೀತಿಯಾಗಿ ನೀವು ಖಂಡಿಸ್ತೀವಿ ಇಲ್ಲ ಅದು ಆರೋಗ್ಯದಲ್ಲಿ ಸರಿ ಇಲ್ಲಾರ್ದಾಗ ಸ್ವಲ್ಪ ಮೈಂಡ್ ಸರಿ ಇಲ್ಲದ ಕಾರಣ ದವಾಖಾನೆಯಲ್ಲಿ ತೋರಿಸಲಿಕ್ಕಾಗ ರಾತ್ರಿ ಸಹಜ ಸಹಜ ಆದ ಘಟನೆ ಅದನ್ನು ಶಾಸಕರು ಒಪ್ಪಿಕೊಂಡಿದ್ದಾರೆ ಮತ್ತೆ ಅದಾದ ಮ್ಯಾಗ ಆರೋಗ್ಯ ಸುಧಾರಣಾದ ಮ್ಯಾಗ ನಮ್ಮ ಸೇವೆಗೆ ಬಂದರೆ ಯಾವುದು ಏನೂ ಇಲ್ಲ ಅದು ಸುಳ್ಳು ನಮಗೆ ಆ ಹಿಂದೆ ಆದ ಘಟನೆಗೆ ಸಂಬಂಧ ಇಲ್ಲವೇ ಇಲ್ಲ ಈಗ ಇನ್ನೊಂದು ನೀವು ಕೂಡ ಮಗುವನ್ನ ಭೇಟಿಯಾಗಿದ್ದೀರಿ ಆಸ್ಪತ್ರೆಯಲ್ಲಿ ಮಗುವಿನ ಮೇಲೆ ಆಗಿರುವಂಥ ಗಾಯಗಳನ್ನು ಕೂಡ ನೀವು ನೋಡಿದ್ದೀರಿ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಹೊಟ್ಟೆ ಭಾಗ ಆಗಿರಬಹುದು ಬ್ಯಾಕ್ ಸೈಡ್ ಬ್ಯಾಗ್ ಆಗಿರ್ಬೋದು ಇವೆಲ್ಲ ಕೂಡ ಸುಟ್ಟು ಬರ್ನ್ ಆಗಿದೆ ಇದನ್ನ ಮಗುವೇ ಮಾಡ್ಕೊಂಡಿದೀರಿ ಎಂಬುದನ್ನು ಕೂಡ ನೀವು ಅಷ್ಟೊಂದು ಸ್ಪಷ್ಟವಾಗಿ ಹೇಳಬಲ್ಲೀರ ಮಗನಿಂದೇ ಸಹಜ ಜರುಗಿದ ಘಟನೆ ಅದು ಸಣ್ಣ ಹುಡುಗ ಎಂಟು ವರ್ಷದ ಹುಡುಗ ಅದು ಯಾವುದು ಸೋಲಾರ್ ನೀರು ಯಾವುದು ಅನ್ನೋದು ಗೊತ್ತಾ ಗುರುತು ಆಗದಿದ್ದಕ್ಕೆ ಕಾರಣಕ್ಕೆ ಅದನ್ನು ಸೋಲಾರ್ ನೀರು ಬರುವಂಥ ನಳವನ್ನೇ ಚಾಲೂ ಮಾಡಿದಕ್ಕೆ ಯಥಾ ರೀತಿ ನೀರು ಬಂದಿದೆ ಸುಟ್ಟಿದೆ ಇವಾಗ ಆ ರೀತಿಯಾದಂಥ ಏನು ಬಹಳ ಅಪ ಅಪಾಯಕಾರಿಯಾಗಿರುವಂಥ ವಸ್ತುಗಳನ್ನು ಶಾಲೆಯಲ್ಲಿ ಅಳವಡಿಕೆ ಮಾಡೋದು ಕೂಡ ಬಹಳಷ್ಟು ದೊಡ್ಡ ತಪ್ಪು ಯಾಕಂತ ಹೇಳಿದ್ರೆ ಚಿಕ್ಕ ಪುಟ್ಟು ಇರುವಂಥ ಹುಡುಗರು ಯಾವುದು ಬಿಸಿ ನೀರು ಯಾವುದು ತಣ್ಣೀರು ಇದು ಯಾವುದು ಕೂಡ ಗೊತ್ತಾಗಲ್ಲ ಈ ರೀತಿಯಾದಂಥ ಅಪಾಯಕಾರಿ ವಸ್ತುಗಳನ್ನು ಕೂಡ ನೀವು ಅಳವಡಿಕೆ ಮಾಡಿದ್ದೀರಾ ಇದನ್ನು ಯಾವ ರೀತಿಯಾಗಿ ಮುಂದೆ ಮುಂದೆ ಕ್ರಮ ಕೈಗೊಳ್ತೀರಂತ ಈಗ ಎರಡನೇ ಕ್ಲಾಸಿನ ಹುಡುಗ ಜರುಗಿದ್ದಕ್ಕಾಗಿ ಮುಂದೆ ಇಂಥ ಘಟನೆಗಳು ಆಗದಿದ್ದಕ್ಕೆ ಸುವ್ಯವಸ್ಥೆ ಮಾಡ್ತಾ ಇದ್ದೇವೆ ಸಂಸ್ಥೆದವರು ಇಲ್ಲಿ ಒಂದು ನಿಮ್ಮ ಶಾಲೆಯ ಹೆಡ್ ಮಾಸ್ಟ್ರೇ ಒಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವಂಥ ಸಂದರ್ಭದಲ್ಲಿ ಆ ಒಂದು ಮಾತನ್ನು ಹೇಳ್ತಾರೆ ಇಲ್ಲ ಈ ಒಂದು ಘಟನೆಯನ್ನು ಒಬ್ಬರು ಶಾಲೆಯಲ್ಲಿರುವಂಥ ಆಯಿ ಮಾಡಿದರೆ ಅವರ ಮೇಲೆ ನಾವು ಕ್ರಮವನ್ನು ತೆಗೆ ತೆಗೆದುಕೊಂಡಿದ್ದೀವಿ ಅವರನ್ನು ಕೂಡ ಸಸ್ಪೆಂಡ್ ಮಾಡಿದೀವಿ ಎಂಬ ಮಾತನ್ನು ಹೇಳ್ತಾರೆ ಅವರಿಗೆ ಸಂಸ್ಥೆಯಿಂದ ತೆಗೆದು ಹಾಕಿಲ್ಲ ನಮ್ಮ ಸಂಸ್ಥೆಯಲ್ಲಿ ಮಾಡುವಂಥ ಆಯ ಆಗಿರ್ಬೋದು ಶಿಕ್ಷಕರಾಗಿರ್ಬೋದು ನಾವು ತೆಗೆದಿಲ್ಲ ಅವರು ಊರು ಬಿಟ್ಟು ಹೋಗಿಲ್ಲ ಇದು ಸುಳ್ಳ ಈಗ ಇನ್ನೂ ಒಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ಮಸ್ಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎ ಒನ್ ಆರೋಪಿಯಾಗಿ ಟೀಚರನ್ನು ಎ ಒನ್ ಆರೋಪಿಯಾಗಿ ಮಾಡಲಾಗಿದೆ ಇದನ್ನು ಮುಂದೆ ಯಾವ ರೀತಿಯಾಗಿ ತನಿಖೆ ಆಗ್ತದೆ ಈ ತನಿಖೆಗೆ ನೀವು ಯಾವ ರೀತಿಯಾಗಿ ಸಹಕರಿಸ್ತೀರಂತ ಅಂತ ಇವತ್ತು ಮಸ್ಕಿ ಪೊಲೀಸ್ ಸ್ಟೇಷನದಲ್ಲಿ ಆಗಿರ್ಬೋದು ಮತ್ತು ಪತ್ರಿಕಾ ವರದಿಯಲ್ಲಾಗಿರ್ಬೋದು ಮತ್ತು ಇತರೆ ಟಿ ವಿ ಮಾಧ್ಯಮದಲ್ಲಿ ಶಿಕ್ಷಕನೇ ಆರೋಪ ಮಾಡಿದ್ದಾರೆ ಅದೆಲ್ಲವೂ ಸುಳ್ಳು ಮಗುವನ್ನು ಕೂಡ ನೀವು ಭೇಟಿಯಾಗಿದ್ದೀರಾ ಮುಂದಿನ ದಿನಗಳಲ್ಲಿ ಗಾಯಾಳು ಮಗುವಿನ ಜೊತೆ ಮಠ ಆಗಿರಲಿ ಶಾಲೆ ಯಾವ ರೀತಿಯಾಗಿರುತ್ತೆ ಅಂತ ಆ ಹುಡುಗ ಆರಾಮಾಗಿ ಬರ್ತಾ ಇದ್ದಾನೆ ಅವನಿಗೆ ಹೆಚ್ಚಿಗೆ ಅನಾಹುತಕ್ಕೀಡಾಗಿಲ್ಲ ಈ ಡಾಕ್ಟ್ರ ಒಂದು ಪರೀಕ್ಷೆ ಮಾಡಲಿಕ್ಕಾಗಿನೂ ಆ ಹುಡುಗನ ದೇಹದ ಚರ್ಮದ ಮೇಲೆ ಹದಿನೆಂಟು ಪರ್ಸೆಂಟ್ ಪರಿಣಾಮ ಆಗಿದೆ ಅದಕ್ಕೆ ಈಗಾಗಲೇ ಆ ಹುಡುಗ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಆರಾಮಾಗಿದೆ ಆ ಮಗುವಿನ ಆರೋಗ್ಯ ಸ್ಥಿತಿ ಸಹಜ ಸಹಜ ಇದೆ ಹುಡುಗ ತಿರುಗಾಡ್ತಾ ಇದ್ದಾನೆ ಮಾತಾಡ್ತಾ ಇದ್ದಾನೆ ನಗ್ತಾ ಇದ್ದಾನೆ ಹುಡುಗನ ಆರೋಗ್ಯ ದೃಷ್ಟಿಯಲ್ಲಿ ಯಾವುದೂ ತೊಂದರೆ ಇಲ್ಲ ಈಗ ಈ ಮಗುವನ್ನು ಇಟ್ಕೊಂಡು ಎಲ್ಲೋ ಒಂದು ಕಡೆ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತ ನಿಮಗೆ ಬಹುಶಃ ಸಹಜ ಆದ ಘಟನೆ ಸಹಜ ಇಲ್ಲಿರಬೇಕು ಈ ಸಹಜವಾದ ಘಟನೆ ಮತ್ತೊಂದು ಬೇರೆ ಸ್ವರೂಪವನ್ನು ಕೊಡಲಿಕ್ಕೆ ಅನೇಕ ಇದಕ್ಕೆ ಬಳಸ್ಕೊಳಕ್ಕೆ ಬರ್ತದೆ ಇದು ಸುಳ್ಳು ಈ ಪ್ರಸ್ ಸಹಜವಾದ ನಡೆದ ಘಟನೆಗೆ ರಾಜಕೀಯ ಪ್ರವೇಶ ಆಗಿದೆ ಅದು ಆಗಬಾರ್ದು ಅನ್ನೋದು ನಾವು ಅಸಮಾಧಾನದಿಂದ ವ್ಯಕ್ತಪಡಿಸ್ತೀವಿ ಈ ರಾಜಕೀಯ ಪ್ರವೇಶವನ್ನು ಮಾಡಿದವರು ಯಾರು ಅದನ್ನು ಯಾಕಾಗಿ ಈ ರೀತಿಯಾಗಿ ರಾಜಕೀಯವನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಏನು ಅವ್ರ ಮೇಲೆ ಮಠದ ಮೇಲೆ ಸಿಟ್ಟಂತ ಇವತ್ತು ಗುರುನಾಥ ರೆಡ್ಡಿ ಶಿವಶಂಕರ ದೇಸಾಯಿ ಅವರು ಈ ಗ್ರಾಮದವರು ಅವರು ನಮ್ಮ ಭಕ್ತರೇ ಅನೇಕ ಈ ಸಂತೆಕೆಲ್ಲೂರು ಗ್ರಾಮದ ಪರಂಪರೆ ಮನೆಯಲ್ಲಿ ಅದು ಒಂದು ಆ ಕಾರಣಕ್ಕೆ ನಮ್ಮ ಶಾಲೆಯಲ್ಲಿ ಶಿಕ್ಷಕ ವೃತ್ತಿಯಲ್ಲಿ ಸೇವೆ ಮಾಡುವಂಥ ಹುಲಗಪ್ಪ ಕಂದಗಾಲನ್ನವರು ಅವರು ಸಹೋದರ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಆಯ್ಕೆಗೊಂಡು ಉಪಾಧ್ಯಕ್ಷನನ್ನಾಗಿ ಆಯ್ಕೆಗೊಂಡು ನಂತರದಲ್ಲಿ ಅವರು ಅಧಿಕೃತವಾಗಿ ತಮ್ಮ ಪ್ಲಾಟ್ ಇಲ್ಲದ ಕಾರಣ ಚಂದ್ರಡ್ಡಿ ಅವರಿಲ್ಲಿ ಇರುವುದಿಲ್ಲ ಬೆಂಗಳೂರಲ್ಲೇ ಇರ್ತಾರೆ ಯಾವಾಗೋ ಬಂದು ಹೋಗ್ತಾರೆ ಅದಕ್ಕೆ ಚಂದ್ರಡ್ಡಿ ಶಿವಶಂಕರ್ ದೇಸಾಯಿ ಅವರು ಅವರು ವೈಯಕ್ತಿಕವಾಗಿ ತಾವು ತಮ್ಮ ಮನೆಯನ್ನು ಅನಧಿಕೃತ ಜಾಗದಕ್ಕೆ ಕಟ್ಟಿಕೊಂಡು ಅದನ್ನು ಬಚಾವ್ ಮಾಡ್ಲಿಕ್ಕೆ ಯಾವುದೂ ಆ ಉಪಾಧ್ಯಕ್ಷರ ಮೇಲೆ ಈ ಅಸಮಾಧಾನ ತೋಡಿಕೊಳ್ಳೋದಕ್ಕೆ ಯಾವುದೂ ಕಾರಣ ಇಲ್ಲದ ಕಾರಣಕ್ಕೆ ಇದೇ ಒಂದು ಅವರು ನೆಪ ಮಾಡಿಕೊಂಡು ಅವನ ಮೇಲೆ ಚಿತ್ತ ಸಾಧಿಸಲಿಕ್ಕೆ ಇದು ಒಂದು ರಾಜಕೀಯ ಹುಡುಗಡೆ ಈಗ ಈ ಪ್ರಕರಣ ನಡೆದು ಬೆನ್ನಲ್ಲೇ ಇಲ್ಲಿರುವಂಥ ಶಿಕ್ಷಕ ಹುಲಿಗಪ್ಪನವರು ತರಗತಿಗೆ ಗೈರಾಗಿದ್ದರು ಎಂಬ ಮಾತಿದೆ ಇದು ಗೈರಾಗಿದ್ರು ಅವರು ಅವರು ಗೈರಾಗಿಲ್ಲ ನಿನ್ನೂ ಶಾಲೆಗೆ ಬಂದಾರ ಇವತ್ತು ನಿಮ್ಮ ಪ್ರತ್ಯಕ್ಷ ಇಲ್ಲೇನು ಇದಾರೆ ಅವರು ಊರು ಬಿಟ್ಟು ಹೋಗಿಲ್ಲ ಎಸ್ ಇದು ಸಂತೆ ಕೆಲೂರಿನ ಶ್ರೀಗಳು ಹೇಳ್ತಾ ಇರುವಂತ ಮಾತಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಎಂ ಜೊತೆ ನಾಗರಾಜ್ ವಿಸ್ತಾರ ನ್ಯೂಸ್ ರಾಯಚೂರು ವಿಸ್ತಾರ ನ್ಯೂಸ್ ನಿಖರ ಜನಪರ